ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಗುವಿಗೆ ನೆಗಡಿ, ಕಫ, ಕೆಮ್ಮಾದಾಗ ಅಯ್ಯೋ ಏನು ಮಾಡಬೇಕು, ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು, ಯಾವ ಹೋಮ್ ರೆಮಿಡಿ ಯೂಸ್ ಮಾಡಬೇಕು ಅಂತ ನರಳಾಡೋ ಬದಲು ನೆಗಡಿ ಅಥವಾ ಈ ಕಫ ಆಗದೇ ಇರೋ ಯಾವ ರೀತಿ ನೋಡ್ಕೊಳ್ಬೇಕನ್ನೋದು ಉತ್ತಮ ಅಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಸ್ಪೆಷಲಿ ಚಳಿಗಾಲದಲ್ಲಿ ಮಗುವಿಗೆ ನೆಗಡಿ, ಕಫ, ಕೆಮ್ಮಿನಿಂದ ಯಾವ ರೀತಿ ತಡೆಗಟ್ಬೋದು ಅನ್ನೋದ್ರ ಮೇಲೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ಲಿ ಹೈಜಿನ್. ಎಸ್, ಇರೆಸ್ಪೆಕ್ಟಿವ್ ಆಫ್ ಆಲ್ ಸೀಸನ್ಸ್, ನಿಮ್ಮ ಮಗು ಯಾವುದೇ ರೀತಿ ಈ ಚಳಿಗಾಲನ ಆಗಲಿ, ಮಳೆಗಾಲನ ಆಗಲಿ, ಬೇಸಿಗೆಗಾಲ ಆಗಲಿ, ನಿಮ್ಮ ಮಗುವಿನ ಹೈಜಿನ್ ಆಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಹೌದು, ಯಾಕಂದರೆ ಮಗುವಿನ ರೋಗ ನಿರೋಧಕ ಶಕ್ತಿ ಇನ್ನೂ ಅಷ್ಟೊಂದು ಬೆಳೆದಿರೋದಿಲ್ಲ, ಎಲ್ಲ ವ್ಯಾಕ್ಸಿನೇಷನ್ ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ. ಈ ಚಳಿಗಾಲದಲ್ಲಿ ಮಗುವಿಗೆ ಬೇಗ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಗು ಇರೋ ಜಾಗ ಆಯಿತು, ಮಗುವಿನ ಸುತ್ತ ಇರೋ ಹಾಸಿಗೆ ಆಯಿತು, ಅವರು ಬಟ್ಟೆಗಳನ್ನ ಎಲ್ಲ ಹೈಜಿನಾಗಿ ಮೇಂಟೈನ್ ಮಾಡಿ. ಮನೆಯಲ್ಲಿ ಯಾರಿಗಾದರೂ ಕೆಮ್ಮು ಅಥವಾ ನೆಗಡಿ ಆಗಿತ್ತು ಅಂತಂದರೆ ಆದಷ್ಟು ಮಗುವಿನಿಂದ ದೂರ ಇರಕ್ಕೆ ಟ್ರೈ ಮಾಡಿ. ಇಲ್ಲ ನಿಮಗೆ ನೆಗಡಿ ಆಗಿತ್ತು ಅಂತಂದರೆ ಮಗುವನ್ನ ಎತ್ಕೊಳ್ಳುವಾಗಲಿ, ಹಾಲು ಕುಡಿಸುವಾಗ ಅದೆಲ್ಲ ಕೈ ವಾಶ್ ಮಾಡಿಕೊಂಡು ಮಾಸ್ಕ್ ಯೂಸ್ ಮಾಡಿ ಮಗುವೆಲ್ಲ ಹಾಲು ಕುಡಿಸಿದರೆ ಯಾವುದೇ ರೀತಿ ಇನ್ಫೆಕ್ಷನ್ ಅದೆಲ್ಲ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಮಸಾಜ್. ಎಸ್, ಈ ಚಳಿಗಾಲ ಬಂತು ಅಂತಂದರೆ ಮಸಾಜ್ ಮಾಡಿದ್ರೆ ಮಗು ತಂಪಾಗ್ಬೋದು ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರೆ, 2 ದಿನಕ್ಕೆಲ್ಲ 3 ದಿನಕ್ಕೊಮ್ಮೆ ಮಸಾಜ್ ಮಾಡೋಕ್ಕೆ ಹೋಗ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಇದು ಒಂದು ತಪ್ಪು ಕಲ್ಪನೆ. ಮಸಾಜ್ ಮಾಡೋದ್ರಿಂದ ಮಗುವಿನ ದೇಹಕ್ಕೆ ಇನ್ನೂ ಒಂದಿಷ್ಟು ಶಾಖ ಸಿಗುತ್ತೆ, ಅಂದರೆ ಮಗುವಿನ ದೇಹ ಹೀಟಪ್ ಆಗುತ್ತೆ. ಸೊ ಹಾಗಾಗಿ ಡೈಲಿ ಮಸಾಜ್ ಮಾಡಿ, ಆದರೆ ಟೈಮ್ ಫಿಕ್ಸ್ ಆಗಿ ಇಟ್ಕೊಳ್ಳಿ. ಒಂದಿನ ಬೆಳಗ್ಗೆ ಮಾಡಿದೆ, ಒಂದಿನ ಮಧ್ಯಾಹ್ನ, ಒಂದಿನ ಸಾಯಂಕಾಲ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. 11 o'clock ಮಾಡ್ತಿದ್ದೀರಾ? ಎಸ್, ಕರೆಕ್ಟ್ 11 o'clock ಮಾಡ್ತಾ ಬನ್ನಿ. ಪ್ಯಾರಚೂಟ್ ಆಯಿಲ್ ಯೂಸ್ ಮಾಡೋ ಬದಲು ಇದು ಯಾವುದಾದ್ರೂ ಆಲ್ಮಂಡ್ ಆಯಿಲ್ ಆಗಲಿ, ಇಲ್ಲ ಬೆಸ್ಟ್ ಅಂತಂದರೆ ಓಲಿವ್ ಆಯಿಲ್. ಈ ಆಯಿಲ್ ಮಗುವಿನ ದೇಹನ ತುಂಬ ಶಾಖವಾಗಿಡೋಕ್ಕೆ ಟ್ರೈ ಮಾಡುತ್ತೆ. ಮಗು ಒಂದು ರೀತಿ ಬೆಚ್ಚಗೆ ಅನಿಸಿ ಮಗು ತುಂಬ ಕಂಫರ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ಡೈಲಿ ಮಸಾಜ್ ಮಾಡಿ. ಮಸಾಜ್ ಮಾಡಿದ ನಂತರ ಸ್ನಾನ ಮಾಡಿಸುವಾಗ ತುಂಬ ಬಿಸಿ ನೀರಲ್ಲೇ ಸ್ನಾನ ಮಾಡ್ಸೋಕ್ಕೆ ಹೋಗಬೇಡಿ. ಚಳಿಗಾಲ ಇದೆ, ಮಗುಗೆ ಚಳಿ ಆಗ್ಬೋದು, ತಂಡೆ ಆಗ್ಬೋದು ಅಂದ್ಕೊಂಡು ತುಂಬ ಬಿಸಿ ನೀರಲ್ಲೇ ಸ್ನಾನ ಮಾಡಿಸೋದ್ರಿಂದ ಮಗುವಿನ ದೇಹದ ಮೇಲೆ ಏನೋ ಒಂದು ನ್ಯಾಚುರಲ್ ಆದಂಥ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಅದು ಬಿಸಿ ನೀರಿಗೆ ಹೋಗಿ ಮಗುವಿನ ಚರ್ಮ ತುಂಬ ಡ್ರೈ ಅನಿಸೋದಾಗಲಿ, ಒಡೆಯೋದಾಗಲಿ, ಒಂದು ರೀತಿ ಮಗು ಇಚ್ಚಿಂಗ್ ಟೈಪಾಗಿ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಚಳಿನೂ ಆಗಬಾರ್ದು, ತುಂಬ ಬಿಸಿ ನೀರಬಾರ್ದು, ಅಂತ ಮೀಡಿಯಮ್ ಆದಂಥ ನೀರಿನಿಂದ ಸ್ನಾನ ಮಾಡಿಸ್ತಾ ಬನ್ನಿ. ಸ್ನಾನದ ನಂತರ ಮಾಯಿಶ್ಚರೈಸ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇದರಿಂದ ಮಗುವಿನ ಚರ್ಮಕ್ಕೆ ಕೂಡ ಸಹಾಯ ಆಗುತ್ತೆ, ಮತ್ತು ಮಗುವಿನ ಚರ್ಮ ಒಂದು ಒಳ್ಳೆ ಗ್ಲೋ ಕೂಡ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಹೈಡ್ರೇಟ್ ಆಗಿರೋದು. ಹೌದು, ಇವಾಗ ನಿಮ್ಮ ಮಗು ಏನಾದರೂ 6 ತಿಂಗಳು ಒಳಗಡೆ ಇತ್ತು ಅಂತಂದರೆ ಆದಷ್ಟು ಬ್ರೆಶ್ ಫೀಡ್ ಮಾಡ್ತಾ ಬನ್ನಿ. 6 ತಿಂಗಳು ಮೇಲ್ಪಟ್ಟಿತ್ತು, ಅದು 6 ರಿಂದ 12 ತಿಂಗಳವರೆಗೂ ಇತ್ತು ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಕೊಟ್ಟರೆ ಒಳ್ಳೆಯದು. ಇದರಿಂದ ಯಾವುದೇ ರೀತಿ ನೆಗಡಿ ಆಯಿತು, ಈ ಕಫ ಅದೆಲ್ಲ ಆಗೋದಿಲ್ಲ. ಅದು ಒಂದು ಫ್ಲಾಸ್ಕ್ ಸಿಗುತ್ತೆ, ಅದರಲ್ಲಿ ಹೀಟ್ ಮಾಡಿ ಇಟ್ಟು ಮಗು ಬೇಕಾದಾಗ ಕೊಡ್ತಾ ಬಂದರೆ ಕರೆಕ್ಟ್ ಒಂದೇ ಟೆಂಪ್ರೇಚರ್ ಅಂತ ವಾಟರ್ ಕೊಟ್ಟಂಗೆ ಆಗುತ್ತೆ. ಸೊ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕ್ಲೋತ್ಸ್. ಎಸ್, ಈ ಚಳಿಗಾಲದಲ್ಲಿ ಆದಷ್ಟು ನಿಮ್ಮ ಮಗುನ ಬೆಚ್ಚಗಿರಕ್ಕೆ ಟ್ರೈ ಮಾಡಿ. ಇನ್ನೂ ಸ್ವೆಟ್ರ್ ಅದೇನೋ ಹಾಕಿದಿರಂತಂದರೂ ಕೂಡ ಒಳಗಡೆ ಒಂದು ಕಾಟನ್ ಫುಲ್ ಸ್ಲೀವ್ಸ್ ಬಟ್ಟೆ ಹಾಕಿ ಮೇಲುಗಡೆ ಸ್ವೆಟ್ರ್ ಹಾಕ್ತಾ ಬನ್ನಿ. ಕೈ ಆಯಿತು, ಕಾಲಿಗೆ ಆಯಿತು, ಆದಷ್ಟು ಸಾಕ್ಸ್ ಹಾಕ್ತಾ ಬನ್ನಿ. ಕೈ ಬೆರಳುಗಳು, ಕಾಲು ಬೆರಳುಗಳು ಎಷ್ಟು ಬೆಚ್ಚಗಿರುತ್ತಲ್ಲ, ಮಗುವಿನ ದೇಹ ಅಷ್ಟೊಂದು ಬೆಚ್ಚಗಾಗಿರುತ್ತೆ. ಇಷ್ಟೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರಿ, ಎಚ್ಚರಿಕೆಯಿಂದ ಇದ್ದರೂ ಕೂಡ ಮಗು ಕೆಲವೊಂದು ಬಾರಿ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆಗಲೇ ಹೇಳಿದ್ನಲ್ಲ, ಮಗುವಿನ ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಬಾರಿ ಮಗುಗೆ ಏನಾದರೂ ನೆಗಡಿ ಅದೆಲ್ಲ ಆಯಿತು ಅಂತಂದರೆ ನ್ಯಾಸೋಕ್ಲಿಯರ್ ಅಂತಂದೊಂದು ಡ್ರಾಪ್ ಸಿಗುತ್ತಲ್ಲ, ಅದನ್ನು ಮಗುವಿನ ಮೂಗಿನಲ್ಲಿ ಹಾಕ್ತಾ ಬನ್ನಿ. ಅದು ಸ್ಪೆಷಲಿ ಮಗು ನೈಟ್ ಸಂದರ್ಭದಲ್ಲಿ ಮೂಗ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬ್ರಷ್ ಫೀಡ್ ಮಾಡೋಕ್ಕಿಂತ ಮುಂಚೆ ಈ ಡ್ರಾಪ್ಸ್ನ ಹಾಕಿದರೆ ಮಗುಗೊಂದು ಚೂರು ರಿಲ್ಯಾಕ್ಸ್ ಅನಿಸಿ ಮಗು ಚೆನ್ನಾಗಿ ಹಾಲು ಕುಡಿಯುತ್ತೆ. ನೆಕ್ಸ್ಟು ಬೇಬಿ ರಬ್, ವಿಕ್ಸ್ ಬೇಬಿ ರಬ್ ಅಂತ ಅಂದ್ಕೊಂಡು ಬೇಬಿದೇ ಸಿಗುತ್ತೆ, ಅದನ್ನು ಎದೆ ಭಾಗದಲ್ಲಿ ಒಂದು ಚೂರು ಹಚ್ಚಿ ಮಸಾಜ್ ಮಾಡೋದ್ರಿಂದ ಅದು ಕೂಡ ರಿಲ್ಯಾಕ್ಸ್ ಅನಿಸುತ್ತೆ, ಕಫ ಕೂಡ ಸ್ವಲ್ಪ ಸರಳ ಆದಂಗೆ ಆಗುತ್ತೆ. ಹಾಗೆ ಅಜ್ವಾನ್ ಪೋಟ್ಲಿ ಆಯಿತು, ವಿಳ್ಯದೆಲೆನ ಕೂಡ ಎಕ್ಸ್ಟ್ರನಲಿ 6 ತಿಂಗಳು ಒಳಗಡೆ ಇರೋ ಮಗುಗೆ ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದ್ರ ಮೇಲೆ ಡೀಟೇಲ್ ಆದ ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ಸಹಾಯ ಆಗುತ್ತೆ. 6 ತಿಂಗಳು ಮೇಲ್ಪಟ್ಟ ಮಗುವಿಗೆ ಕೂಡ ಕಫ ಆಯಿತು ಅಂತಂದರೆ ಯಾವ ರೀತಿ ಅದನ್ನು ಸರಳ ಮಾಡ್ಬೋದು ಅನ್ನೋದ್ರ ಮೇಲೆ ಕೂಡ ಒಂದು ಹೋಮ್ ರೆಮಿಡಿ ಇದೆ, ಅದನ್ನು ಕೂಡ ನೋಡಿದರೆ ಹೆಲ್ಪ್ ಆಗುತ್ತೆ. ಇವೆಲ್ಲ ಟ್ರೈ ಮಾಡಿದರೆ 2 ದಿನ 3 ದಿನ ಆಯಿತು ಅಂದ್ರೂ ಏನೂ ಇಂಪ್ರೂವ್ಮೆಂಟ್ ಆಗಲಿಲ್ಲ, ಕೇಸ್ ತುಂಬ ವರ್ಸನ್ ಆಗಿದೆ ಅಂತಂದು ಏನಾದರೂ ಅನಿಸಿದರೆ ಒಂದ್ಸರಿ ಡಾಕ್ಟರ್ನ ಭೇಟಿ ಮಾಡಿ. ಇವಿಷ್ಟು ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ಈ ಚಳಿಗಾಲದಲ್ಲಿ ನೀವು ಮತ್ತು ನಿಮ್ಮ ಇಬ್ಬರೂ ಆರೋಗ್ಯವಾಗಿರ್ತೀರಿ.
ಇದೇ ರೀತಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂಥ ವೀಡಿಯೋಸ್ಗಳನ್ನೆಲ್ಲ ನನ್ನ ಚಾನಲಲ್ಲೇ ಹಾಕಿರ್ತೇನೆ. ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.